आप देख रहे हैं बीजापुर इन्फो, मैं आपके साथ खलील कलालगी। बीजापुर के बीएलडीई इंजीनियरिंग कॉलेज में मिनिस्ट्री ऑफ यूथ अफेयर्स एंड स्पोर्ट्स और नेहरू युवा केंद्र बीजापुर की जानिब से डिस्ट्रिक्ट युवा कन्वेंशन और अवार्ड डिस्ट्रीब्यूशन रखा गया। इस मौके पर बात करते हुए नेहरू युवा केंद्र के एडवाइजरी कमिटी मेंबर डॉक्टर जावेद जमादार ने कहा कि युवाओं को चाहिए कि पढ़ाई और नौकरी के साथ साथ सामाजिक काम में भी हिस्सा लें। ನಮಗೆ ಅತೀವ ಸಂತೋಷ ಆಗ್ತಾ ಇದೆ, ಯಾಕೆಂದ್ರೆ ನಾವು ಪ್ರಥಮ ಬಾರಿ ಶ್ರೀ ಸಂಗಮ ಬಸವ ಸ್ವಾಮೀಜಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ನೇರ ಯುವ ಕೇಂದ್ರದ ಒಂದು ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮಗೆಲ್ಲರಿಗೆ ತಿಳಿದಂತೆ ಭಾರತ ದೇಶ ವಿಶ್ವದಲ್ಲೇ ಅತಿ ಹೆಚ್ಚಿನ ಯುವ ಸಮುದಾಯವನ್ನು ಹೊಂದಿದಂತ ರಾಷ್ಟ್ರ. ನಮ್ಮಲ್ಲಿ ಭಾರತ ಸರ್ಕಾರದ ಯುವ ನೀತಿಯ ಅನ್ವಯ 15-29 ವರ್ಷಗಳ ಒಳಗೆ ಬರುವವರಿಗೆ ನಾವು ಯುವ ಸಮುದಾಯ ಅಂತ ಪರಿಗಣನೆ ಮಾಡ್ತೀವಿ. ಈ ಮುಂಚೆ 15-35 ವರ್ಷದ ವಯೋಮಿತಿಯವರಿಗೆ ನಾವು ಯುವಕರು ಅಂತ ಪರಿಗಣನೆ ಮಾಡ್ತಾ ಇದ್ದೀವಿ. 2014 ಯುವ ನೀತಿಯಲ್ಲಿ ನಾವು ಅದನ್ನು ತಗ್ಗಿಸಿ 15-29 ಮಾಡಿದ್ದೇವೆ. ಇಷ್ಟು ವಿಶಾಲವಾದಂತಹ ರಾಷ್ಟ್ರ, ಇಷ್ಟು ವಿಶಾಲವಾದಂತಹ ಜನಸಂಖ್ಯೆ, ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಇವತ್ತು ರಾಷ್ಟ್ರದ ಪ್ರಗತಿಯಲ್ಲಿ ಯುವಕರ ಪಾಲುದಾರಿಕೆ ಅತ್ಯಂತ ನಗಣ್ಯವಾಗ್ತಾ ಇದೆ. ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ನಾವು ಯೋಜನೆಗಳನ್ನು ಈ ನೆಹರು ಯುವ ಕೇಂದ್ರದ ಮುಖಾಂತರ ನಾವು ಇವತ್ತು ಜಿಲ್ಲೆಯಲ್ಲಿ ಅದನ್ನು ಸಮರ್ಪಕವಾಗಿ ಪ್ರಚಾರ ಪ್ರಸಾರ ಮಾಡ್ತಾ ಇದ್ದೇವೆ. ನಮಗೆಲ್ಲರಿಗೆ ಗೊತ್ತಿದ್ದಂತೆ ನಮ್ಮ ನೆಹರು ಯುವ ಕೇಂದ್ರ ಇವತ್ತು ಭೇಟಿ ಬಚಾವೋ ಭೇಟಿ ಪಡಾವೋ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಜಿಲ್ಲೆಯಲ್ಲಿ ನಾವು ಅನುಷ್ಠಾನಗೊಳಿಸಿದ್ದಕ್ಕಾಗಿ ಈ ಜಿಲ್ಲೆಗೆ ಇವತ್ತು ಪ್ರಶಸ್ತಿ ಬಂದಿದೆ. 7 ದಿನಗಳ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳು ಮಾನ್ಯ ಪ್ರಧಾನಮಂತ್ರಿಗಳಿಂದ ಪ್ರಶಸ್ತಿಯನ್ನು ತಗೊಂಡು ನಮ್ಮ ಜಿಲ್ಲೆಗೆ ಇದೊಂದು ಕೀರ್ತಿ ಬಂದಿದೆ ಅಂತ ನಾನು ತಿಳಿಸಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಯುವಕರು ಕೇವಲ ವಿದ್ಯಾಭ್ಯಾಸ ಪಡೆಯುವುದೇ ನಮ್ಮ ಜೀವನ ಅಲ್ಲ. ನಾವು ವಿದ್ಯಾಭ್ಯಾಸದ ಜೊತೆಗೆ ಇತರ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಂಡಾಗ ಮಾತ್ರ ಪರಿಪೂರ್ಣ ವ್ಯಕ್ತಿತ್ವ ಆಗಲಿಕ್ಕೆ ಸಾಧ್ಯ ಇದೆ. ನಾವು ನೋಡ್ತಾ ಇದ್ದೇವೆ ಕೇವಲ ಯುವಕರಲ್ಲಿ ಒಂದು ಇದು ಇರ್ತದ, ನಾನು ಉನ್ನತ ವ್ಯಾಸಂಗ ಮಾಡಬೇಕು, ನಾನು ನೌಕರಿ ಪಡಿಬೇಕು, ನಾನು ಯಾವುದೇ ಸರ್ಕಾರಿ ಒಂದು ಜಾಬ್ ಮಾಡಬೇಕು ಅಥವಾ MNC ಕಂಪ್ನಿಯೊಳಗೆ ಜಾಬ್ ಮಾಡಬೇಕು ಅಂತ ಇಂತಹ ಒಂದು ಕನಸನ್ನು ನಾವೆಲ್ಲರೂ ಸ್ವಲ್ಪ ಮರಿತಾ ಇದ್ದೇವೆ. ಇವತ್ತು ಸಮಾಜದಲ್ಲಿ ಅನೇಕ ಅನಿಷ್ಟ ಪದ್ಧತಿಗಳು, ರಾಷ್ಟ್ರ ಮಟ್ಟದಲ್ಲಿ ಅನೇಕ ಇವತ್ತು ದೇಶದ ಮಾರಕವಾಗುವಂತಹ ಏನು ಘಟನೆಗಳು ಈ ದೇಶದಲ್ಲಿ ನಡೀತಾ ಇವೆ, ಭಯೋತ್ಪಾದನೆ, ಅದರ ಜೊತೆಗೆಯೂ ಇವತ್ತು ಯುವಕರು ಅಪರಾಧ ಚಟುವಟಿಕೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರೇ ಭಾಗವಹಿಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಹೆಚ್ಚಿನ ಒಂದು ತರಬೇತಿಯ ಹಾಗೂ ಅವರಿಗೆ ಇಂತಹ ಕಾರ್ಯಕ್ರಮಗಳ ಮುಖಾಂತರ ಅವರಲ್ಲಿ ಜಾಗೃತಿ ಮೂಡಿಸುವುದು ಅತಿ ಅವಶ್ಯಕವಾಗಿದೆ. जुड़े रहिए बीजापुर इन्फो से।